देवर वाक्य विशेषवा आत्मभार विचार देवर वाक्य ध्यान ऐन आत्मभार अंदर ऐन आत्मभार अट्ठे यार गए आत्मभार अंद्रे ना इनबर भारव हचने इनबर भारव हूँ नम नो ने देह के आगे नो अीतल देवर सन्िधान मोरे इे आत्मभार आगे वे वे नम सहोद सहोद आगेबूबे केट स्थित नाव दुखव तेजक आष्ट नमगे बंद अंदक नमगे आरस्थिति बंद अंदक देवर मोरे इे आत्मभार अदे रीतल आशीर्वाद अंत सदर्भली ನಾವು ಎಷ್ಟು ಜನ ದೇವರಿಗೆ ಸ್ತೋತ್ರವನ್ನ ಮಾಡುತ್ತೇವರೇ ನನ್ನ ಸಹೋದರನೇ ನಿನ್ನ ಆಶೀರ್ವಾದ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರವನ್ನ ಮಾಡುತ್ತೇನೆ ಒಂದು ಕಾಲದಲ್ಲಿ ಅವರು ಅನೇಕ ಕಷ್ಟಗಳಿಂದ ಆದೋಗ್ತಾ ಇದ್ದರು ಅನೇಕ ದುಃಖಗಳಿಂದ ಆದೋಗ್ತಾ ಇದ್ದರು ಬಾಡಿಗೆ ಮನೆಯಲ್ಲಿ ಇದ್ದರು ಇವತ್ತಿನ ದಿವಸ ಅವರು ಮೇಲಕ್ಕೆ ಬಂದಿದ್ದಾರೆ ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಅನ್ನು ಅವರು ಎಷ್ಟು ಜನರಿದ್ದೀರಾ ಪ್ರಿಯರೇ ಹಲ್ಲೆಲೂಯಾ ಹಲ್ಲೆಲೂಯಾ ನನ್ನ ಪರಿಶುದ್ಧ ನಾಮಕ್ಕೆ ಅನೇಕ ವಾರೆ ಈ ನಾಮಕ್ಕೆ ಕುಗ್ಗಿ ಹೋದಾಗ ಅಥವಾ ನಾವು ಸಂತೋಷದಲ್ಲಿದ್ದಾಗ ನಮಗೆ ಏನು ಅನಿಸುತ್ತೆ ಅಂತಂದ್ರೆ ನಮ್ಮ ಬಗ್ಗೆ ಯಾರಾದರೂ ಭಾರವನ್ನ ತೆಗೆದುಕೊಳ್ಳಬೇಕು ಅಂತ ಅನಿಸುತ್ತದೆ ನಮಗೆ ನನ್ನ ಬಗ್ಗೆ ಪ್ರಾರ್ಥನೆ ಮಾಡೋರು ಯಾರು ಇಲ್ಲವಾ ಅನಿಸುತ್ತದೆ ನನಗೆ ನಿಮಗೆ ಅನಿಸಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾನು ಕುಗ್ಗಿಹೋದಂತ ಸಂದರ್ಭದಲ್ಲಿ ನನಗೆ ಬಹಳ ಅನಿಸಿದೆ ನನಗೆ ಯಾರಾದರೂ ನನಗೋಸ್ಕರ ಬಡಕಾಲೂರಿ ಪ್ರಾರ್ಥನೆ ಮಾಡಬಾರದ ಪ್ರಾರ್ಥನೆ ಮಾಡೋರು ಯಾರು ಇಲ್ಲವಾ ಅನ್ನುಕೊಂಡ ಆ ಒಂದು ಸಿಚುಯೇಷನ್ ನನಗೆ ಅನಿಸಿದೆ ಯಾಕೆಂದ್ರೆ ಮಂಗಳೂರು ಪಟ್ಟಣದಲ್ಲಿ ಇರುವಂತ ಸಂದರ್ಭದಲ್ಲಿ ನಾನು ಒಂಟಿಗನಾಗಿ ಹೋರಾಡುವಂತ ಸಂದರ್ಭದಲ್ಲಿ ದೇವರ ಸನ್ನಿಧಿ ಆವಾಗ ದೇವರ ಸಾನ್ನಿಧ್ಯ ನನಗಿಲ್ಲ ಯಾವ ಪಾಸ್ಟರ್ ಕೂಡ ನನಗೆ ಬಂದು ಕೌನ್ಸಿಲಿಂಗ್ ಮಾಡುವಂತ ಪರಿಸ್ಥಿತಿ ಇಲ್ಲ ಆ ಒಂದು ಸಂದರ್ಭದಲ್ಲಿ ಕೂಡ ದೇವರು ನನ್ನನ್ನು ನಡೆಸಿದಾನೆ ಆ ಸಮಯದಲ್ಲಿ ಅನಿಸೋದು ಆವಾಗ ನನಗೆ ಆಸನ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುವವರಿದ್ದರು ಬೇರೆ ಹಲ್ಲೆಲೂಯಾ ಹಲ್ಲೆಲೂಯಾ ನಾನು ಕಣ್ಣಲ್ಲಿ ನೋಡಿಲ್ಲ ಅವರನ್ನು ಸಂಧಿಸಿಲ್ಲ ಮಾತನಾಡಿಸಿಲ್ಲ ಆದರೂ ಕೂಡ ದೇವರು ನನಗೋಸ್ಕರ ಪ್ರಾರ್ಥನೆ ಮಾಡುವವರನ್ನು ಇಟ್ಟಿದ್ದಾನೆ ಒಂದು ಆ ದಿವಸ ಅವರು ಮಾಡಿದ ಪ್ರಾರ್ಥನೆ ಆ ದೇವರು ಉತ್ತರ ಕೇಳಿ ಉತ್ತರವನ್ನು ಇವತ್ತಿನ ದಯಪಾಲಿಸಿದ್ದಕ್ಕಾಗಿಯೇ ನಾನು ನಿಮ್ಮ ಮುಂದೆ ಇವತ್ತಿನ ದಿವಸ ನಿಂತಿದ್ದೇನೆ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಎಸ್ತೇರಳ ಪುಸ್ತಕದಲ್ಲಿ ನಾವು ಆತ್ಮಭಾರವನ್ನ ನಾವು ನೋಡ್ತಾ ಇದ್ದೇವೆ ಎಸ್ತೇರಳು ಎಸ್ತೇರಳು ಆತನ ಮಾವನ ಆಕೆಯ ಮಾವನಾದ ಮೊರ್ದೆಕೈಯ ನಾವು ವಿಚಾರದಲ್ಲಿ ನೋಡುವಾಗ ಏನು ರಾಜಾಜ್ಞೆ ಅಲ್ಲಿ ಆ ಒಂದು ರಾಜ್ಯದಲ್ಲಿ ಹೊರಡುತ್ತದೆ ಎಂದು ನೋಡುವಾಗ ಯಹೂದ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಎನ್ನುವ ರಾಜಾಜ್ಞೆ ಹೊರದಿಂತ ಸಂದರ್ಭದಲ್ಲಿ ಮೊರ್ದೆಕೈ ಮತ್ತು ಎಸ್ತೇರಳು ಅಲ್ಲೊಂದು ಆತ್ಮಿಕ ಹೋರಾಟವನ್ನ ಮಾಡ್ತಾರೆ ಅವರು ಯಾವುದೇ ರೀತಿಯ ಯುದ್ಧಕ್ಕೆ ಕೈ ಹಾಕ್ತಾ ಇಲ್ಲ ಯಹೂದ್ಯರನ್ನ ಕೂಡಿಸಿ ಬನ್ನಿರಿ ಈ ದೇಶದ ವಿರುದ್ಧವಾಗಿ ನಾವು ಯುದ್ಧ ಮಾಡೋಣ ಅಂತ ಅನ್ಕೊಂಡು ಅವರು ತಿರುಗಿ ಬೀಳ್ತಾ ಇಲ್ಲ ಅವರು ಸರ್ವಶಕ್ತನಾದ ಬಿಡುಗಡೆಯನ್ನ ಕೊಡಬಲ್ಲವನಾದ ದೇವರ ಮುಂದೆ ಉಪವಾಸವನ್ನ ಕೂರುದನ್ನ ನಾವು ನೋಡ್ತೇವೆ ಪ್ರಿಯರೇ ಅಲ್ಲಿರುವಂತಹ ಯಹೂದ್ಯ ಜನರು ಎಲ್ಲರೂ ಕೂಡ ಅವರು ಯಾರು ರಕ್ತ ಸಂಬಂಧಿಗಳಲ್ಲ ಯಾರು ಎಲ್ಲರೂ ಕೂಡ ಒಂದೇ ತಾಯಿಯಿಂದ ಹುಟ್ಟಿದ ಮಕ್ಕಳಲ್ಲ ಆದರೂ ಕೂಡ ಅವರ ಬಗ್ಗೆ ಆತ್ಮಭಾರ ಇರುವುದನ್ನು ನಾವು ನೋಡ್ತೇವೆ ಬೇರೆ ಅಲ್ಲಿ ಅಲ್ಲಿ ನಾವು ನೋಡ್ತೇವೆ ಅಲ್ಲಿ ವಾಕ್ಯಗಳನ್ನು ಓದಿಕೊಳ್ಳೋಣ ಎಸ್ತೇರಳ ಪುಸ್ತಕ ನಾಲ್ಕನೇ ಅಧ್ಯಾಯ 15 ಮತ್ತು 17ನೇ ವಚನದಲ್ಲಿ ಎಸ್ತೇರಳು ಒಂದು ಮಾತನ್ನು ಹೇಳ್ತಾ ಇದ್ದಾಳೆ ಅಲ್ಲಿ ಒಂದು ಆತ್ಮಿಕವಾದ ವಿಚಾರ ಜಯವನ್ನ ಹೊಂದುವಂತ ವಿಚಾರವನ್ನ ಎಸ್ತೇರಳಲ್ಲಿ ಮಾತನಾಡಿದಳು ನೀನು ಹೋಗಿ ಶುಶಾನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡ್ರಿ ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು ಹಲ್ಲೆಲೂಯಾ ಅಲ್ಲಿ ಎಸ್ತೇರಳು ತನ್ನ ಜನರಿಗೋಸ್ಕರ ತನ್ನ ಜನರಿಗೋಸ್ಕರ ದೇಶದ ಜನರಿಗೋಸ್ಕರ ತಾನು ಸಾಯುವುದಕ್ಕೆ ಕೂಡ ಸಿದ್ಧನಿದ್ದೇನೆ ರಾಜನ ಮುಂದೆ ನಾನು ಹೋಗ್ತೇನೆ ಅದನ್ನ ರಾಜಾಜ್ಞೆಯನ್ನು ಮೀರಿ ನಾನು ಹೋಗ್ತೇನೆ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡಿರೋದಂತ ಇವತ್ತಿನ ದಿವಸ ನಾವು ಹೆಚ್ಚಿನದಾಗಿ ಹಾಸನ ಪಟ್ಟಣದ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡದೆ ಹೋದರೂ ಕೂಡ ಅಟ್ಲೀಸ್ಟ್ ನಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ಬೇರೆ ನಾವು ಮನವನುಗೆ ಪ್ರಾರ್ಥನೆ ಮಾಡುವವರಾಗೋಣ ಅವರಿಗೋಸ್ಕರ ಅವರ ಆತ್ಮಿಕತೆಗೆ ಸಪೋರ್ಟ್ ಆಗೋದಕ್ಕೋಸ್ಕರವಾಗಿ ನಾವು ತ್ಯಾಗಗಳನ್ನ ಮಾಡುವುದಾದರೆ ದೇವರು ಅವರನ್ನು
ಕೂಡ ಮೇಲೆತ್ತುವಾತನಾಗಿದ್ದಾನೆ ದೇವರು ಅವರನ್ನು ಕೂಡ ಉಂಟು ಮಾಡಿದಾತನು ಆಚನೇ ಆಗಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಇವತ್ತಿನ ದಿವಸ ಕುಟುಂಬಗಳು ಯಾಕೆ ಒಡೆದು ಹೋಗ್ತದೆ ಸೈತಾನನು ಯಾಕೆ ಒಂಟಿ ಒಂಟಿಯರನ್ನಾಗಿ ಮಾಡಿ ಸೈತಾನನು ಯಾಕೆ ಒಬ್ಬೊಬ್ಬರನ್ನು ಒಡೆಯುತ್ತಿದ್ದಾನೆ ಅಂತ ನೋಡುವಾಗ ಕುಟುಂಬದಲ್ಲಿ ಏಕತೆ ಇಲ್ಲ ಆತ್ಮಿಕತೆಯಲ್ಲಿ ಏಕತೆ ಇಲ್ಲ ಒಂದು ಜವಾಬ್ದಾರಿ ಇಲ್ಲ ಯಾಕೆಂದ್ರೆ ನಾನು ರಕ್ಷಣೆ ಹೊಂದಿದ್ದೀನಿ ನಾನು ಸತ್ಯವೇದ ಓದ್ತೀನಿ ನಾನು ಆರಾಧನೆ ಮಾಡ್ತೀನಿ ಅವರು ಏನಾದರೂ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ನಾವು ಜೀವಿತವನ್ನ ನಡೆಸ್ತಾ ಇದ್ದೇವೆ ಬೇರೆ ಅದು ಕ್ರಿಸ್ತನು ಹೇಳಿಕೊಟ್ಟಿರುವಂತ ಜೀವಿತವಲ್ಲ ಕ್ರಿಸ್ತನು ಶಿಷ್ಯರ ಮುಂದಾಗಿ ನಿಂತನೆ ಅಂತ ನಾವು ನೋಡ್ತೇವೆ ಬೇರೆ ಹಲ್ಲೆಲೂಯಾ ಅದನ್ನ ಮುಂದಿನ ಸಲ ನಾನು ನೋಡ್ತೆ ಅಬ್ರಹಾಮನನ್ನು ಕೂಡ ನೋಡುವಾಗ ಅಬ್ರಹಾಮನು ಮತ್ತು ಲೋಟನ ಸೇವಕರ ಮಧ್ಯದಲ್ಲಿ ಜಗಳವಾದಂತ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಇನ್ನು ನನಗೆ ಈ ಒಂದು ಸಂಬಂಧ ಏನಿದೆ ಇದನ್ನ ನಾನು ಉಳಿಸಿಕೊಳ್ಳಬೇಕು ಅಂತ ಅನ್ನೋದಾದ್ರೆ ಇದು ಹೀಗೆ ಮುಂದೆ ಹೋಗಬೇಕು ಅನ್ನೋದಾದ್ರೆ ನನ್ನ ಈ ಲೋಟನು ಈ ಒಂದು ದೂರದ ಪ್ರದೇಶಕ್ಕೆ ಹೋಗಿ ಅವನ ಜೀವನ ಮಾಡ್ಕೊಂಡಿರ್ಲಿ ನನ್ನ ಜೀವನವನ್ನ ನಾನು ಮಾಡ್ಕೊಂಡಿರ್ತೀನಿ ಅಂತ ಅನ್ಕೊಂಡು ಅಬ್ರಹಾಮನ ಲೋಟನನ್ನ ಕಳಿಸ್ತಾನೆ ಕಳಿಸಿದಂತ ಸಂದರ್ಭದಲ್ಲಿ ಆತನು ಸೊದೋಮ್ ಗೊಮೋರವನ್ನ ಆರಿಸಿಕೊಳ್ತಾನೆ ಅವನ ಜೀವಿತವನ್ನ ಮಾಡಿಸ ಆದರೆ ಅಲ್ಲಿ ಲೋಟನಿಗೆ ಅಬ್ರಹಾಮನಿಗೆ ಗೊತ್ತಿರಬಹುದು ಆ ಒಂದು ಸ್ಥಳ ಅದು ಪಾಪದಿಂದ ಕೂಡಿದಂತಹ ಒಂದು ಸ್ಥಳವಾಗಿದೆ ಅಸ್ಥಿರ ಆಗಿರಬಹುದು ಆದ್ರೆ ಅದು ಲೋಕ ಆಗಿದೆ ಅನ್ನೋದನ್ನ ತಿಳಿದಿರಬಹುದು ಆಗಲೇ ಅಲ್ಲಿ ಸಮಸ್ಯೆಗಳು ಬಂದಾಗ ಅಬ್ರಹಾಮನ ಒಂದು ಜವಾಬ್ದಾರಿಯನ್ನು ಎತ್ತಿಕೊಳ್ತಾನೆ ನನ್ನ ಲೋಟ ಅಲ್ಲಿ ಕಷ್ಟದಲ್ಲಿ ಇಷ್ಟು ದಿನ ನನ್ನ ಒಡಹುಟ್ಟಿದವನ ತಮ್ಮನ ಮಗನಾದ ಲೋಟ ನನ್ನ ಮಗನ ರೀತಿಯಲ್ಲಿ ನಾನು ಅದನ್ನ ನಡೆಸಿದ್ದೇನೆ ಈ ದಿವಸ ಅದನ್ನ ಕಷ್ಟದಲ್ಲಿದ್ದಾನೆ ನಾನು ಅದಕ್ಕೋಸ್ಕರವಾಗಿ ಯುದ್ಧವನ್ನ ಮಾಡಬೇಕಾಗಿದೆ ಅನ್ನೋದನ್ನ ಆವಾಗ ಆ ಸಮಯದಲ್ಲಿ ಆ ಐದು ರಾಜರ ವಿರುದ್ಧವಾಗಿ ಅದನ್ನ ತನ್ನ ಪ್ರಾಣವನ್ನು ಪಣಕ್ಕೆ ತೊಟ್ಟು ಯುದ್ಧಕ್ಕೆ ಹೋಗುವುದನ್ನ ನಾವು ನೋಡ್ತೇವೆ ಮಂತ್ರದಲ್ಲಿ ನೋಡುವಾಗ ಅಲ್ಲಿ ದೇವದೂತರು ಬಂದಂತ ಸಮಯದಲ್ಲಿ ಅವರ ಮುಂದೆ ಅವನು ಅಡ್ಡ ಬಿದ್ದು ಗೋದಿರ್ತಾನೆ ನೀವು ಒಬ್ಬನು ನೀತಿವಂತನ ಇರೋದಾದ್ರೆ ಅವರನ್ನ ಕಾಪಾಡ್ತೀರಾ ಅನ್ನೋದನ್ನ ಗೋದರಿದನ್ನ ಪ್ರಾರ್ಥನೆ ಮಾಡುವುದನ್ನ ನಾವು ನೋಡ್ತೇವೆ ಹಲ್ಲೆಲೂಯಾ ಇಲ್ಲಿ ನಾವು ನೋಡ್ತೇವೆ ಲೋಟನ ವಿಚಾರವಾಗಿ ಅಬ್ರಹಾಮನ ಹೃದಯದಲ್ಲಿ ಇದ್ದಂತ ಪ್ರೀತಿ ಆ ಒಂದು ದೊಡ್ಡ ಪ್ರೀತಿಯನ್ನು ನಾವು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ನಿಮ್ಮ ಕುಟುಂಬದ ಸದಸ್ಯರಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಥವಾ ಸಭೆಗೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಸಹೋದರ ಸಹೋದರಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಅನ್ನೋದಾದ್ರೆ ನೀವು ತೋರಿಸುವಂತ ಅವರ ಮುಂದೆ ತೋರಿಸುವಂತ ಪ್ರೀತಿ ಅದು ಬಹಳ ಸುಳ್ಳು ಪ್ರೀತಿ ಹಲ್ಲೆಲೂಯಾ ನೀವು ಎಷ್ಟು ಅದನ್ನ ಸಾಬೀತುಪಡಿಸಬಹುದು ಸ್ವಾನೀತೀಕರಣವನ್ನ ಮಾಡಬಹುದು ಆದರೆ ಕೂಡ ಅದು ಕರ್ಣ ಕಟ್ಟೋರವಾದ ಸತ್ಯ ಅದು ನಿಮ್ಮ ಆ ಪ್ರೀತಿ ಅದು ಸುಳ್ಳಾದ ಪ್ರೀತಿಯಾಗಿದೆ ಹಲ್ಲೆಲೂಯ ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗೋಣ ಆತ್ಮ ಭಾರವುಳ್ಳವರಾಗೋಣ ಆತ್ಮ ಭಾರ ಎಂದು ನೋಡುವಾಗ ನಾವು ಸಭೆಯಲ್ಲಿ ಕುಳಿತುಕೊಂಡು ನಾವು ಎಷ್ಟೊಂದು 100 ಜನರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿರ್ತೇವೆ ಆದರೆ ನಮ್ಮ ಕುಟುಂಬದಲ್ಲಿಯೇ ಆತ್ಮಿಕದಲ್ಲಿ ಕುಗ್ಗಿ ಹೋಗಿರುವಂತ ನಮ್ಮನ್ನ ಹಿಂಸಿಸುತ್ತಿರುವಂತ ನಮ್ಮನ್ನ ಬಾಧೆ ಪಡಿಸುತ್ತಿರುವಂತ ವ್ಯಕ್ತಿಗೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧ ಇಲ್ಲ ನಾವೇನು ಮಾಡ್ತೇವೆ ಅಂತಂದ್ರೆ ಅವರ ಸಮಸ್ಯೆಗಳನ್ನ ಅವರ ಗುಣಗಳನ್ನ ನಾವು ಬಾಯಲ್ಲಿ ಹೇಳ್ತಾ ಹೋಗ್ತೇವೆ ಅವ್ರು ಹೀಗಿದ್ದಾರೆ ಹಾಗಿದ್ದಾರೆ ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡುದು ಅನ್ನುವ ವಿಚಾರ ಹೇಳ್ತೇವೆ ಹೊರತು ಅವರ ಹೋರಾಟ ಅವರ ಆ ಒಂದು ಆ ಸೈತಾನನ ಬಾಧೆಯಿಂದ ಅನುಭವಿಸುತ್ತಿರುವ ಪರಿಸ್ಥಿತಿಯಿಂದ ಹೊರಗಡೆ ತರುವುದಕ್ಕೆ ನಮ್ಮ ಸಹಾಯ ನಮ್ಮ ಪ್ರಾರ್ಥನೆ ಇಲ್ಲ ಪ್ರಿಯರೇ ಹಲ್ಲೆಲೂಯಾ ಇವತ್ತಿನ ದಿವಸ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಾವು ಯಾರಾದರೂ ದುಸ್ಥಿತಿಯಲ್ಲಿರೋದಾದ್ರೆ ನಾವನಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗೋಣ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಂದು ನೋಡುವಾಗ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ ಹಲ್ಲೆಲೂಯಾ ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಾವು ನೋಡ್ತೇವೆ ಯೋಹಾನನ ಸುವಾರ್ತೆ 18:7-8 ವಚನಗಳನ್ನು ಆ ಸಂಪೂರ್ಣ 18 ಅಧ್ಯಾಯವನ್ನ ಓದುತ್ತ ಬರುವಾಗ ಅಲ್ಲೇನ್ ನಡೀತಿದೆ ಎಂದು ನೋಡುವಾಗ ಯೇಸು ಕ್ರಿಸ್ತನನ್ನ ಗೆತ್ಸೆಮನೆ ತೋಟದಲ್ಲಿ ಹಿಡಿಯುವುದಕ್ಕೆ ಅಲ್ಲಿ ಆ ರೋಮನ್ ಸಾಮ್ರಾಜ್ಯದ ಸೈನಿಕರು ಎಲ್ಲಾ ಒಂದು ಅವರ ಶಸ್ತ್ರಾಸ್ತ್ರಗಳೊಂದಿಗೆ ಅವರು ಬರ್ತಿದ್ದಾರೆ ಅದರ ಜೊತೆ ಇನ್ನೊಬ್ಬ ಶಿಷ್ಯನ ಕೂಡ ಇದ್ದಾನೆ ಯೂದ ಇಸ್ಕರಿಯೋತ ಇದ್ದಾನೆ ಆದ್ರೆ ಯೇಸು ಸ್ವಾಮಿ ಎಲ್ಲಿ ನಿಂತಿದ್ದಾರೆ ಎಂದು ನೋಡುವಾಗ ಆ 11 ಶಿಷ್ಯರ ಜೊತೆಯಲ್ಲಿ ಅವರು ನಿಂತಿದ್ದಾರೆ ನಿಂತಿರುವಂತ ಸಂದರ್ಭದಲ್ಲಿ ಅವರು ಪ್ರಶ್ನೆಗಳನ್ನ ಅಲ್ಲಿ ಕೇಳ್ತಾ ಇದಾರೆ ಅಲ್ಲಿ ಯೇಸು ಯಾರು ಎಂದು ಕೇಳುವಾಗ ಆತನು ಈ ರೀತಿಯಲ್ಲಿ ಪ್ರಶ್ನೆ ಮರು ಪ್ರಶ್ನೆಯನ್ನು ಮಾಡುತ್ತಿದ್ದಾನೆ ಯೋಹಾನನ ಸುವಾರ್ತೆ 18:7-8 ವಚನವನ್ನು ನೋಡು ಆತನು ಯಾರನ್ನು ಹುಡುಕುತ್ತೀರಿ ಎಂದು ತಿರುಗಿ ಅವರನ್ನ ಕೇಳಲು ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು ಅದಕ್ಕೆ ಯೇಸು ನಾನೇ ಅವನೆಂದು ನಿಮಗೆ ಹೇಳಿದೇನಲ್ಲ ನೀವು ನನ್ನನ್ನೇ ಹುಡುಕುವುದಾದರೆ ಇವರು
ಇವರನ್ನು ಹೋಗಬಿಡಿರಿ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅಲ್ಲಿ ಶಿಷ್ಯರನ್ನ ಕರ್ತನು ಕಾಪಾಡುತ್ತಿರುವುದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಸೈತಾನನು ಏನ್ ಮಾಡಿದಾನೆ, ಬೇರು ಸಮೇತ ಯೇಸುವಿನ ಸುವಾರ್ತೆ ಕಾರ್ಯವನ್ನು ಕಿತ್ತು ಹಾಕಬೇಕೆಂದು ಶಿಷ್ಯರು ಯೇಸು ಸ್ವಾಮಿಯ ಜೊತೆಗೆ ಇರುವಾಗಲೇ ಅಲ್ಲಿ ಒಂದು ಅಟ್ಯಾಕ್ ನಡೆಯುತ್ತಿರುವುದನ್ನು ನಾವು ನೋಡ. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನನ್ನ ಮುಂದಿನ ಕಾರ್ಯವನ್ನ, ಈ ಜವಾಬ್ದಾರಿಯನ್ನ ಪೇತ್ರ, ಯೋಹಾನ, ಯಾಕೋಬ ಈ ಎಲ್ಲ 11 ಶಿಷ್ಯರು ನಡೆಸಿಕೊಂಡು ಹೋಗ್ಲಿಕ್ಕಿದ್ದಾರೆ. ಅವ್ರಿಗೇನು ಆಗ್ಬಾರ್ದು, ನಾನು ಶಿಲುಬೆಗೆ ಬಲಿಯಾಗ್ತಾನೆ ಅಂತ ಅನ್ಕೊಂಡು ಮುಂದಾಗಿ ಬರುವುದನ್ನ ನಾವು ನೋಡ್ತೇವೆ. ಇಲ್ಲೊಂದು ಶಿಷ್ಯರ ಬಗ್ಗೆ ಇರುವಂತ ಆತ್ಮಭಾರವನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನನ್ನ ತಾನು ಬಲಿಯಾಗಿ ಅರ್ಪಿಸಿದನು. ಅಲ್ಲಿ ನೋಡುವಾಗ 11 ಜನ ಶಿಷ್ಯರನ್ನ ಮಾತ್ರ ಅವರ ಹಿಂದೆ ನಿಂತಿರುವುದನ್ನ ನಾವು ನೋಡ್ತೇವೆ. ಆದರೆ ನಾವು ಒಂದನ್ನು ಗಮನಿಸುವುದಾದ್ರೆ, ಇಡೀ ಲೋಕವೇ ಯೇಸುವಿನ ಹಿಂದೆ ಇತ್ತು ಪ್ರಿಯರ. ಹಲ್ಲೆಲೂಯಾ. ಆದರೂ ಲೋಕವನ್ನ ಮರೆ ಮಾಡಿ ತನ್ನನ್ನ ತಾನು ಬಲಿಯಾಗಿ ಅರ್ಪಿಸಿದನು ಎಂದು ನಾವು ನೋಡ್ತೇವೆ ಪ್ರಿಯರೇ. ಇವತ್ತಿನ ದಿವಸ ಆ ಶಿಷ್ಯರಲ್ಲಿ ಒಬ್ಬೊಬ್ಬರು ನಾವಾಗಿದ್ದೇವೆ. ನಾವು ಒಬ್ಬೊಬ್ಬರು ಆ ಯೇಸುವಿನ ಮರೆಯಲ್ಲಿ ನಿಂತಿದ್ದೇವೆ. ಏನೇ ಕಷ್ಟಗಳು, ಮಾಟ ಮಂತ್ರದ ದುರಾತ್ಮ ಶಕ್ತಿಗಳು, ಮಾಟದ ಶಕ್ತಿಗಳು, ಯಾವುದೇ ಸಮಸ್ಯೆಗಳು ಬರಬೇಕಾದ್ರೆ ನೀನು ಒಂದನ್ನು ತಿಳಿಯಬೇಕು, ಯೇಸುವಿನ ಕಾಪಾಡ್ತಿದ್ರೆ ಯೇಸು ನಿನ್ನ ಮುಂದೆ ನಿಂತಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಅದನ್ನೇ ಆ ವಾಕ್ಯದ ಮುಖಾಂತರ ದೇವರು ನಮಗೆ ಕಲಿಸಿಕೊಡ್ತಿದ್ದಾರೆ, ಯೇಸು ನಮಗೆ ಕಲಿಸಿಕೊಡ್ತಿದ್ದಾರೆ. ನೀವು ಆತ್ಮಭಾರವುಳ್ಳವರಾಗಿರ್ರಿ. ನಾವೊಬ್ಬರೇ ಒಂಟಿ ಸ್ವಾರ್ಥ ಮನೋಭಾವನೆಯನ್ನ ಬಿಟ್ಟು, ಸ್ವಾರ್ಥತೆಯನ್ನ ಬಿಟ್ಟು, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕುಟುಂಬದ ಸದಸ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗೋಣ. ಯಾರು ಕುಗ್ಗಿ ಹೋದವರು ಇದ್ದಾರೋ ಅವರ ಮಧ್ಯದಲ್ಲಿ ನಾವು ನೋಡ್ತಿದ್ದೇವೆ, ದೀನರ ಜೊತೆ ಬಳಕೆಯಾಗಲಿ ದೇವರ ವಾಕ್ಯ ಹೇಳುತ್ತೆ. ಯಾರು ಕುಗ್ಗಿ ಹೋಗುವವರು ಇದ್ದಾರೋ ನಿಮ್ಮ ಕುಟುಂಬದಲ್ಲಿ, ಅವರ ಜೊತೆ ಕುಗ್ಗಿ ಹೋಗುವವರ ರೀತಿಯಲ್ಲೇ ನೀವು ಇರ್ರಿ. ಅಳುವವರ ಜೊತೆ ಅಳಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಅಳುವವರ ಮಧ್ಯದಲ್ಲಿ ಸಂತೋಷವಾಗಿದ್ರೆ ಲೋಕದವರಿಗೂ ನಮಗೂ ಯಾವುದೇ ಡಿಫರೆನ್ಸ್ ಇಲ್ಲ. ನೀನು ಯಾವ ಕಾರಣಕ್ಕೂ ನೀನು ಆ ಒಂದು ಬೋರ್ಡ್ ಏನಿದೆ, ವಿಶ್ವಾಸಿ ಅನ್ನುವ ಬೋರ್ಡ್ ಕಿತ್ತು ಒಗೆಯಬೇಕಾಗುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಮೇಲೆ ವಿಶ್ವಾಸಿ ಎಂಬ ಬೋರ್ಡ್ ನಮಗೆ ನೀನು ಪರ್ಮನೆಂಟ್ ಆಗಿ ಪರಲೋಕ ಹೋಗುವ ತನಕ ಇಡಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಪ್ರಾರ್ಥನೆ, ಆ ಒಂದು ಆತ್ಮಭಾರ ನಮ್ಮಲ್ಲಿ ಇರಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯೇಸುವಿನ ರೀತಿಯಲ್ಲಿ ಆತ್ಮಭಾರವುಳ್ಳವರಾಗಿರಬೇಕು. ಆತ್ಮಭಾರವುಳ್ಳವಾಗಿದ್ದರೆ, ಯಾಕೆಂದ್ರೆ ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ಅನೇಕ ನಮ್ಮ ಕುಟುಂಬದ ಸದಸ್ಯರಲ್ಲಿ ಕುಗ್ಗಿ ಹೋಗುವಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಅನ್ಕೊಂಡು ನೋಡುವಾಗ, ನಾವು ಸವಾಲೊಡ್ಡುವ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ನನ್ನ ಜೀವಿತದಲ್ಲಿ ಕೂಡ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ನಾನು ಸೈತಾನನಿಗೆ ಸವಾಲೊಡ್ಡಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ಅದು ಖಂಡಿತವಾಗಿ ಏನಾಗುತ್ತೆ ನೋಡಿ ಬಿಡೋಣ. ನಾನು ಯೇಸುವಿನ ಸನ್ನಿಧಿಯಲ್ಲಿ ಈ ಆಶೀರ್ವಾದವನ್ನು ಪಡೆದೇ ತೀರುತ್ತೇನೆ. ಆ ಸೈತಾನನು ಏನು ಬಾಧೆ ಪಡಿಸುತ್ತಿದ್ದಾನೋ ಆ ಬಾಧೆಗಳಿಂದ ಜಯವನ್ನು ಒಂದೇ ಹೊಂದುತ್ತೇನೆ ಎನ್ನುವ ಸವಾಲೊಡ್ಡುವ ಪ್ರಾರ್ಥನೆ ನಾವು ಮಾಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ಮನೆಗಳಲ್ಲಿ ಯಾರ್ಯಾರು ರಕ್ಷಣೆಗೆ ಬಂದಿಲ್ವೋ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಕುಗ್ಗಿ ಹೋಗಿದ್ದಾರೋ, ಯಾರು ಆತ್ಮಿಕತೆಯಲ್ಲಿ ಅವರು ಐಶ್ವರ್ಯವಂತರಾಗಿಲ್ಲವೋ, ಅಥವಾ ಅವರು ಆ ದೇವರ ವಿರುದ್ಧವಾಗಿ ಮಾತನಾಡ್ತಾರೋ, ಅವರ ಹೆಸರನ್ನು ಹಿಡಿದು ಪ್ರಾರ್ಥನೆ ಮಾಡ್ರಿ. ಯಾವ ಯಾವ ದುರಾತ್ಮಗಳನ್ನು ಆಳ್ತೀವೋ ಅವರನ್ನು ಮುರಿರಿ. ಅವರ ಮೇಲಿರುವಂತ ಯಾವ ದುರಾತ್ಮ ಶಕ್ತಿಗಳು ಆಳ್ತಾ ಇದಾವೋ, ಏನೇನು ಅವರ ಕೆಲಸಗಳನ್ನು ಮಾಡ್ತಾ ಇದಾರೋ ಅದನ್ನು ಮುರಿದು ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ಹಲ್ಲೆಲೂಯಾ. ಜಯವು ನಮ್ಮದೇ ಆಗಿದೆ. ಹಲ್ಲೆಲೂಯಾ. ನೀವು ಆ ಪ್ರಾರ್ಥನೆಯನ್ನು ಎಷ್ಟು ದಿನ ಮಾಡಬೇಕು ಬ್ರದರ್ ಎಂದು ಕೇಳುವುದಾದ್ರೆ, ಅವರು ಆ ಒಂದು ಬಂಧನದಿಂದ ಹೊರಗಡೆ ಬರುವ ತನಕ ನಾವು ಪ್ರಾರ್ಥನೆ ನಿರಂತರವಾಗಿ ಮಾಡ್ತಾರೆ ನೋಡ ಪ್ರಿಯರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ವಿಶ್ವಾಸಿ ಎನ್ನುವ ಒಂದು ಪಟ್ಟ ಕಟ್ಟದ ಮೇಲೆ, ಪಟ್ಟದಲ್ಲಿ ಕೂತ್ಕೊಂಡ ಮೇಲೆ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂತಂದ್ರೆ, ಆ ಪ್ರಾರ್ಥನೆ ಎಷ್ಟು ದಿನ ಮಾಡಲಿ ಎಂದು ಕೇಳುವುದಾದ್ರೆ, ಅದು ನಮಗೆ ನಾಚಿಕೆ ಕೇಳಿದನಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಜಯವು ನಮ್ಮದೇ ಪ್ರಿಯರೇ. ಜಯ ಕೊಡುವವನಿದ್ದಾನೆ. ಯುದ್ಧವು ಕರ್ತನದು, ಜಯವು ನಮ್ಮದೇ. ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೋಚನ ಈ ದೇವರ ವಾಕ್ಯ ವಾಗ್ದಾನದ ವಾಕ್ಯ ಯಾವುದೆಂದು ನೋಡುವಾಗ, ಯೋಹಾನನ ಸುವಾರ್ತೆ 18:8 ವಚನವನ್ನ ವಾಗ್ದಾನವಾಗಿ ತೆಗೆದುಕೊಳ್ಳ್ರಿ. ಅದಕ್ಕೆ ಯೇಸು, ನಾನೇ ಅವನೆಂದು ನಿಮಗೆ ಹೇಳಿದೆನಲ್ಲ, ನೀವು ನನ್ನನ್ನೇ ಹುಡುಕುವವರಾದರೆ ಇವರು ಹೋಗಬಿಡ್ರಿ ಅಂದನು. ಹಲ್ಲೆಲೂಯಾ.